ಹೆಚ್ಚಾಗಿ ರಾಜಕಾರಣ ರಾಜಕಾರಣಕ್ಕಾಗಿ ಹಣ ಇವೆರಡರ ಮೈತ್ರಿಯಲ್ಲೇ ಹುಟ್ಟುವಂತ ಪಾಪದ ಪಿಂಡವೇ ಭ್ರಷ್ಟ ರಾಜಕಾರಣ ಮತ್ತು ಭ್ರಷ್ಟ ರಾಜಕಾರಣಿಗಳು ಇಂತದ್ದೇ ಶಾಸಕರೊಬ್ಬರು ಆಶ್ರಯ ಕಲ್ಪಿಸುತ್ತೀನಿ ಅಂತ ಬೃಹತ್ ಮಟ್ಟದ ಅವ್ಯವಹಾರವನ್ನ ನಡೆಸಿದ್ದಾರೆ ಈ ಗೋಲ್ಮಾಲ್ ಪುರಾಣದ ಅನಾವರಣವೇ ಅಕ್ರಮ ಆಶ್ರಯ ಅಕ್ರಮ ಆಶ್ರಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಶ್ವಿನಿ योजने कड़ुबड़वरिगे उचित मनेगळन्नु कल्पिसुव सरकारद महत्तरवाद योजने आदरे ई योजने बड़वर कैतप्पि होग्ता इदे जनर हणदासेगे ई योजने दुर्बळके आग्ता इदे बेंगळूरिन राजराजेश्वरी नगरदल्लू कूड आगिरोदु इदे अदु कूड शासकरोब्बर कुम्मक्किनिंद श्रीनिवास महिमे राजराजेश्वरी नगर दल्ली आश्रय योजनेयन्नु अनुष्ठानक्के तर्तीनि अंत होरट एमएलए श्रीनिवास इद्दबद्द जागवन्नेल्ल मारिकोंडिद्दारे बडवरिगे सेरबेकिद्द जागवेल्ल हणवंतर पालागिसिद्दारे तिन्नोकु कूळिल्लद बडबग्गर पालिगे सुभद्रसूरु कल्पिसबेकिद्द ई जाग ईग सिरिवंतर आस्तियागिदे अंदहागे ಈ ಬಹುಕೋಟಿ ಭೂ ಅವ್ಯವಹಾರ ನಡೆದಿರೋದು ಸ್ಥಳೀಯ ಶಾಸಕ ಎಂ ಶ್ರೀನಿವಾಸ್ ರವರ ಶ್ರೀರಕ್ಷೆಯಡಿ ಆರೆ ಇವನನ್ನ ಗೋವಿಂದ ಇವನ್ ನಂಬಿದ್ರೆ ಮಾತ್ರ ಗೋವಿಂದ ಅರ್ಥ ಏರಿಯಾನೇ ಹಾಳಾಗಿ ದಿವನಿಂದ ಇವನ್ ಕಾಲಿಟ್ಟಲ್ಲೆಲ್ಲ ಗೋವಿಂದ ಇಲ್ಲಿ ಕಾಣುತ್ತಿರೋ ಮನೆಗಳು ಆಶ್ರಯ ಯೋಜನೆಯಡಿ ನಿರ್ಮಿಸಿರೋ ಚಿಕ್ಕ ಚಿಕ್ಕ ಒಂಟಿ ಮನೆಗಳು ಇದು ನಿರ್ಮಾಣವಾಗ್ತಿರೋದು ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರೋ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಹೊಸಕೆರೆಹಳ್ಳಿ ಸರ್ವೆ ನಂಬರ್ 7 ರಲ್ಲಿ ಆದರೆ ಕೇವಲ ಒಂದು ವರ್ಷದ ಹಿಂದೆ ಇಲ್ಲಿ ಯಾವುದೇ ಕಾಮಗಾರಿ ನಡೆದಿರಲಿಲ್ಲ ಅಷ್ಟೇನು ಸಮತಟ್ಟಲ್ಲದ ಈ ಪ್ರದೇಶದಲ್ಲಿ ಇದ್ದಿದ್ದು ಬರೀ ಕಲ್ಲು ಮಣ್ಣು ನೋಡ ನೋಡುತ್ತಿದ್ದಂತೆಯೇ ಈ ಜಾಗವನ್ನ ಸಮ ಮಾಡಿದರು ಆನಂತರ ಇಲ್ಲಿ ಮನೆಗಳ ಕಾಂಪೌಂಡ್ ನಿರ್ಮಾಣ ಶುರುವಾಯಿತು ಇದೀಗ ಇಲ್ಲಿ ಸುಮಾರು 30 ಮನೆಗಳು ನಿರ್ಮಾಣಗೊಂಡಿದೆ ಆದರೆ ಈ ಮನೆಗಳು ನಿರ್ಮಿತವಾಗಿರೋದು ಸಂಪೂರ್ಣ ಕಾನೂನು ಬಾಹಿರವಾಗಿದೆ ವಿಪರ್ಯಾಸ ಅಂದ್ರೆ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಕಡೆ ಆಶ್ರಯ ಯೋಜನೆ ಅನುಷ್ಠಾನ ಮಾಡಲು ಹೊರಟ ಶಾಸಕ ಶ್ರೀನಿವಾಸ್ ಈವರೆಗೂ ಸ್ಥಳೀಯರ ಸಮಸ್ಯೆಗೆ ಸ್ಪಂದಿಸಲು ಕ್ಷೇತ್ರಕ್ಕೆ ಕಾಲೇ ಇಟ್ಟಿಲ್ವಂತೆ ಸ್ಥಳೀಯ ಜನಗಳ ಕಣ್ಣಮಟ್ಟಿಗೆ ಏನೋ ಎರಡು ಫಂಕ್ಷನ್ ಬಂದು ಹೋಗಿರಬಹುದು ಏನೋ ದೇವಸ್ಥಾನದು ಆ ತರ ಫಂಕ್ಷನ್ ಬಂದಿರಬಹುದು ಇಲ್ಲಿ ಸ್ಥಳೀಯರ ಕುಂದುಕೊರತೆ ಅವರ ಕಷ್ಟ ಏನು ಅನ್ನೋ ವಿಚಾರವಾಗಿ ಅವರು ಯಾವತ್ತೇ ಬಂದು ಒಂದು ಸಭೆ ಮಾಡಿ ಅವರನ್ನೆಲ್ಲ ಕರೆಸಿ ಅಥವಾ ಮಾತಾಡೋದಾಗ್ಲಿ ಯಾವ ಕೆಲಸನೋ ನಾನು 10 ವರ್ಷದಿಂದ ವಾಸ ಮಾಡ್ತಾ ಇದ್ದೀನಿ ಒಂದು ದಿನನೂ ಬಂದ ಹಾಗೆ ವೈಯಕ್ತಿಕ ವಿಚಾರಗಳು ಕೇಳೋದಕ್ಕೆ ನಮ್ಮ ಸ್ಥಳೀಯ ಜನನ ಕೇಳಿಲ್ಲ ಜನರ ಸಮಸ್ಯೆಗೆ ಆಮೇಲೆ ಸ್ಪಂದಿಸಿದ್ರಾಯ್ತು ಮೊದಲು ನಮ್ಮ ಹಿತ ನೋಡೋಣ ಅಂತ ಐಡಿಯಾ ಮಾಡಿರೋ ಶಾಸಕರು ಕಣ್ಣು ಹಾಕಿದ್ದು ಭೂಮಿಯ ಮೇಲೆ ಆಶ್ರಯ ಯೋಜನೆ ಚಿನ್ನದ ಮೊಟ್ಟೆ ಇಡುವ ಕೋಳಿ ಎಂಬುದು ಶಾಸಕರಿಗೆ ತಿಳಿದದ್ದೇ ತಡ ಕ್ಷೇತ್ರದ ಹೊಸಕೆರೆಹಳ್ಳಿ ಹಾಗೂ ಚನ್ನಸಂದ್ರದಲ್ಲಿ ಈ ಯೋಜನೆ ಜಾರಿಗೆ ತರಲು ನಿರ್ಧಾರ ಮಾಡಿದ್ದಾರೆ ಆನಂತರದ ಕರ್ಮಕಾಂಡವೇ ಈ ಆಶ್ರಯ ಗೋಲ್ಮಾಲ್ ಪ್ರತಿ ವಿಧಾನಸಭಾ ಕ್ಷೇತ್ರದ ಆಶ್ರಯ ಕಮಿಟಿಗೆ ಈ ಕ್ಷೇತ್ರದ ಶಾಸಕರೇ ಅಧ್ಯಕ್ಷರಾಗಿರ್ತಾರೆ ಅವರ ಕಣ್ಣು ತಪ್ಪಿಸಿ ಅಲ್ಲಿ ಯಾವುದೇ ನಿವೇಶನ ಹಂಚಿಕೆ ಹಕ್ಕುಪತ್ರ ವಿತರಣೆ ಅಂತ ಕೆಲಸಗಳು ನಡೆಯಲು ಸಾಧ್ಯವೇ ಇಲ್ಲ ಹೀಗಾಗಿ ಇಲ್ಲಿ ನಡೆದಿರೋ ಎಲ್ಲಾ ಅವ್ಯವಹಾರಗಳ ಹಿಂದೆ ಶಾಸಕರ ಕೈವಾಡ ಇರೋದು ಸ್ಪಷ್ಟವಾದಂತಾಯಿತು ಚನ್ನಸಂದ್ರ ಸರ್ವೆ ನಂಬರ್ 22 ರಲ್ಲಿ 3 ಎಕರೆ 15 ಗುಂಟೆ ಹೊಸಕೆರೆಹಳ್ಳಿಯ ಪಂತರ್ಪಾಳ್ಯದಲ್ಲಿ 2 ಎಕರೆ 1 ಕುಂಟೆ ಹಾಗೂ ಬಂಗಾರಪ್ಪ ಗುಡ್ಡೆ ಸರ್ವೆ ನಂಬರ್ 7 ರ 7 ಎಕರೆ 5 ಕುಂಟೆ ಜಾಗದಲ್ಲಿ ಆಶ್ರಯ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲು ಶ್ರೀನಿವಾಸ್ ಮುಂದಾದರು ಚನ್ನಸಂದ್ರ ಭೂಮಿಯಲ್ಲಿ
ಖಾಸಗಿಯವರೊಬ್ಬರಿಗೆ ಸೇರಿದ ಜಾಗವನ್ನ ಕೇವಲ ಒಪ್ಪಿಗೆ ಪತ್ರವನ್ನ ಪಡೆದ ಆಧಾರದ ಮೇಲೆ ಸೈಟುಗಳನ್ನಾಗಿ ವಿಂಗಡಿಸಿ ಶ್ರೀನಿವಾಸ್ ಹಂಚಿಕೆ ಮಾಡಿದ್ದಾರೆ. ಅದರಲ್ಲೂ ಸ್ಥಳೀಯ ಬಡ ನಿವಾಸಿಗಳಿಗೆ ಸೈಟ್ ನೀಡದೆ ಇತರರಿಗೆ ಭೂಮಿ ಹಂಚಿಕೆ ಮಾಡಿದ್ದಾರೆ ಅನ್ನೋದು ಸ್ಥಳೀಯರ ಆರೋಪ. ಒಂದು ಆಟದ ಮೈದಾನ ಆಗಲಿ ಇದ್ಯಾವುದಾದ್ರೂ ಮಾಡಿಕೊಡಿ ಅಂತ ಮನವಿಯನ್ನು ನಾವು ಕೊಟ್ಟೋ. ಕೊಟ್ಟಾದ್ಮೇಲೆ ಇದೇನು ಮಾಡಿದ್ರು, ಎಮ್ ಎಲ್ ಎ ಅವರು ಆಶ್ರಯ ಇದಕ್ಕೇನೋ ಚೇರ್ಮನ್ ಅಂತೆ, ಅವ್ರು ಹೋಗಿತ್ತೆ ಈ ಆಶ್ರಯ ಸೈಟ್ಗಳನ್ನು ಮಾಡ್ತೀವಿ ನಾವು ಅಂತ ಹೇಳ್ಬಿಟ್ಟಿದ್ದೆ. ಪರ್ಮಿಷನ್ ತೊಗೊಂಡಿರೋದು ನಮಗೆ ಗೊತ್ತಿಲ್ಲ. ಅದು ಎಷ್ಟಕ್ಕೆ ಪರ್ಮಿಷನ್ ತೊಗೊಂಡಿದ್ದಾರೆ ಅಂದರೆ ಬರೀ 2 ಎಕರೆ 35 ಕುಂಟೆಗೆ ತೊಗೊಂಡಿದ್ದಾರೆ. ಇನ್ನು 20 ಕುಂಟೆ ಅವ್ರ ಒತ್ತಡಕ್ಕೆ ಮಣದಿ, ಯಾರು ಹಿರಿಯರಿದ್ದಾರೆ ಅಂತವ್ರ ಒತ್ತಡಕ್ಕೆ ಮಣದಿ ಬಿಟ್ಬಿಟ್ಟಿದ್ದಾರೆ. ಬರೀ 89 ಸೈಟ್ ಮಾತ್ರ ಮಾಡಿಬಿಟ್ಟು ಹಂಚ್ತಾ ಇದ್ದಾರೆ ಅಂದರೆ ಅದು ಅನ್ಯಾಯ ಮೇಡಮ್. ಇನ್ನು ಹೊಸಕೆರೆಹಳ್ಳಿಯ ಪ್ರಮೋದ್ ಲೇಔಟ್ನಲ್ಲಿರೋ ಪಂತರಪಾಳ್ಯದ್ದು ಇನ್ನೊಂದು ಕಥೆ. ಪಂತರಪಾಳ್ಯ ಕೆರೆ ಬತ್ತಿ ಹೋಯ್ತು ಅನ್ನೋ ಕಾರಣಕ್ಕೆ ಅಲ್ಲಿ BBMP 25 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಪಾರ್ಕ್ ನಿರ್ಮಿಸಿತ್ತು. ಆದರೆ ಈ ಜಾಗದ ಮೇಲೆ ಶಾಸಕರ ವಕ್ರದೃಷ್ಟಿ ಬಿದ್ದಿದ್ದೇ ತಡ. ಆ ಪಾರ್ಕ್ ನೆಲಸಮವಾಯಿತು, ಅಲ್ಲಿದ್ದ ಆಟಿಕೆಗಳೆಲ್ಲ ಮೂಲೆ ಸೇರಿತ್ತು. ಇಷ್ಟೆಲ್ಲ ಅವಾಂತರ ಮಾಡಿರೋ ಮಿಸ್ಟರ್ MLA ಶ್ರೀನಿವಾಸ್ ಸುಂದರ ಉದ್ಯಾನವನವನ್ನ ಹಾಳುಗೆಡವಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಸ್ಥಳೀಯರು ಕೋರ್ಟ್ ಕಚೇರಿ ಅಂತ ಅಲೆದಾಡಿದ ನಂತರ ಸದ್ಯಕ್ಕೆ ಇಲ್ಲಿ ಆಶ್ರಯ ಯೋಜನೆಯ ಅನುಷ್ಠಾನವನ್ನ ಕೋರ್ಟ್ ಸ್ಥಗಿತಗೊಳಿಸಿದೆ. ಹಣದಾಹಿ ಶಾಸಕರು ಮನೆ ಕೊಡಿಸ್ತೀನಿ, ಆಶ್ರಯ ಕಲ್ಪಿಸ್ತೀನಿ ಅಂತ ಬಡವರಿಗೆ ಉಂಡೆ ನಾಮ ಹಾಕಿದ್ದಾರೆ. ಈ ವಲಯದಲ್ಲಿ ಕೇವಲ ಒಂದೇ ಜಾಗದಲ್ಲ, ತನ್ನಿಷ್ಟದಂತೆ ಚಿನ್ನದ ಬೆಲೆಯ ಭೂಮಿಯನ್ನ ಹರಿದು ಹಂಚಿರೋ ಶಾಸಕರ ಅವ್ಯವಹಾರದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಗಳನ್ನು ಹೇಳ್ತೀವಿ ಒಂದು ಸಣ್ಣ ಬ್ರೇಕ್ನ ನಂತರ.